ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸಂಚಲನ ಶುರುವಾಗಿದೆ. ಸರ್ಕಾರ ರಚನೆಗೆ ಎರಡೂ ಕಡೆಯಿಂದ ಪ್ರಯತ್ನಗಳು ನಡೀತಾ ಇವೆ. INDIA ಕೂಟ ಇಬ್ಬರು ಪ್ರಬಲ ನಾಯಕರನ್ನ ತಮ್ಮತ್ತ ಸೆಳೆದುಕೊಂಡು ಸರ್ಕಾರ ರಚನೆಯ ಪ್ರಯತ್ನಕ್ಕೆ ಮುಂದಾಗಿದೆ. NDA ಕೂಟದ ನಾಯಕರು ತಮ್ಮ ಅಲಯನ್ಸ್ ಪಕ್ಷಗಳು ಯಾರ್ಯಾರಿದ್ದಾರೆ ಅವರ ಜೊತೆಗೆ ಇನ್ನಷ್ಟು ಗಟ್ಟಿ ಮಾತನಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. NDA ಜೊತೆಗೆ ಮೈತ್ರಿಯೊಂದಿಗೆ ಚುನಾವಣೆ ಎದುರಿಸಿದ ಚಂದ್ರಬಾಬು ನಾಯ್ಡು ಈಗ ಯಾರಿಗೆ ಬೆಂಬಲ ಸೂಚಿಸ್ತಾರೆ? NDA ಜೊತೆ ಮೈತ್ರಿಯೊಂದಿಗೆ ಚುನಾವಣೆ ಹೋರಾಟ ಮಾಡಿದ್ರು ಚಂದ್ರಬಾಬು ನಾಯ್ಡು. ಚುನಾವಣಾ ಪೂರ್ವ ಮೈತ್ರಿಯಂತೆ ಬಿಜೆಪಿಗೆ ಬೆಂಬಲ. JDU ನಾಯಕ KC ತ್ಯಾಗಿ ತಮ್ಮ ಬೆಂಬಲ NDAಗೆ ಅಂದಿದ್ದಾರೆ. NDAಗೆ ನಮ್ಮ ಬೆಂಬಲ ಅಂತ KC ತ್ಯಾಗಿ ಹೇಳಿದ್ದಾರೆ. ಚುನಾವಣಾ ಪೂರ್ವ ಮೈತ್ರಿಯಂತೆ ಬಿಜೆಪಿಗೆ ನಮ್ಮ ಬೆಂಬಲ ಅಂದಿದ್ದಾರೆ. ಪ್ರಶಾಂತ್, ಈಗ ಒಂದು ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ಬಂದು ನಿಂತಿದೆ ಅಂತ ಅನ್ಸುತ್ತೆ ರಾಷ್ಟ್ರ ರಾಜಕಾರಣ. ಒಂದು ಕಡೆ KC ತ್ಯಾಗಿ ಅವರು ಹೇಳುತ್ತಿದ್ದಾರೆ ನಾವು ಬಿಜೆಪಿಯ ಜೊತೆ ಹೋಗ್ತೀವಿ ಅಂತ, ಚಂದ್ರಬಾಬು ನಾಯ್ಡು ಇನ್ನೇನು ಪ್ರೆಸ್ ಮೀಟ್ ಮಾಡೋರಿದ್ದಾರೆ, ನಿತೀಶ್ ಕುಮಾರ್ನ ಸಂಪರ್ಕಿಸುವ ಪ್ರಯತ್ನ INDIA ಕೂಟದಿಂದ ನಿರಂತರವಾಗಿ ಆಗ್ತಾ ಇದೆ. ಈ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಇಬ್ಬರು ನಾಯಕತ್ವವನ್ನು ಈ ಹಿಂದಿನ ರಾಜಕಾರಣವನ್ನು ನೆನೆಸ್ಕೊಳ್ಳೋದಾದ್ರೆ ಯಾವ ಸಮಯದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳೋದು ಕಷ್ಟ. ಬಟ್ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅವರ ನಿರ್ಧಾರಗಳು ಏನಾಗಿರಬಹುದು ಅಂತ ಅನ್ನಿಸ್ತಿದೆ? ನೋಡಿ ಭವನ, ಒಂದು ರಾಷ್ಟ್ರ ರಾಜಕಾರಣ ಪಾಲಿಟಿಕ್ಸಿಗೆ ಓಪನ್ ಆಗಿದೆ ಅನ್ನೋದು ಸತ್ಯ. ಕರೆಕ್ಟ್. ಯಾಕಂದರೆ BJP 10 ವರ್ಷಗಳ ಕಾಲ ಸ್ಪಷ್ಟ ಬಹುಮತದೊಂದಿಗಿತ್ತು. ಬಹುಮತ ಬರದೇ ಇದ್ದಾಗ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಈಗಿನ ಸ್ಥಿತಿಯನ್ನು ಗಮನಿಸಿದಾಗ ನೀವು ಪ್ರೀಪೋಲ್ ಅಲಯನ್ಸ್ ಪಾರ್ಟ್ನರ್ಸ್ಗಳು ರಾಜಕೀಯ ಓಪನ್ ಆಗಿದೆ, ಬೇರೆಯವರು ಅವ್ರನ್ನ ಸೆಳೆಯುವ ಪ್ರಯತ್ನವನ್ನು ಮಾಡ್ತಿರ್ತಾರೆ, ಅದೆಲ್ಲವೂ ಸರಿ. ಆದರೆ ಪ್ರೀಪೋಲ್ ಅಲಯನ್ಸ್ಗೆ ಸ್ಪಷ್ಟ ಬಹುಮತ ಬಂದಿರೋದರಿಂದ ರಾಷ್ಟ್ರಪತಿಗಳು ಮೊದಲ ಅವಕಾಶವನ್ನು NDAಗೆ ನೀಡ್ತಾರೆ. ದಟ್ ಈಸ್ ಅಡ್ವಾಂಟೇಜ್ BJP. ಮತ್ತು BJP ಏಕಾಂಗಿಯಾಗಿ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರೋದ್ರಿಂದ, ಮತ್ತು BJPಗೆ ಸಣ್ಣ ಸಣ್ಣ ಪಕ್ಷಗಳೇನು ಬೆಂಬಲವನ್ನು ವ್ಯಕ್ತಪಡಿಸಿದ್ವು ಅವುಗಳನ್ನು ತೆಗೆದುಕೊಂಡು BJP ಸರ್ಕಾರವನ್ನು ರಚಿಸಲಿಕ್ಕೂ ಸಾಧ್ಯ ಇದೆ. ಹೀಗಾಗಿ ನೀವು 100%ನಲ್ಲಿ 75-80% BJP ಸರ್ಕಾರ ರಚನೆ ಮಾಡುತ್ತೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಬಟ್ 14-19ರಲ್ಲಿ ಯಾವ ರೀತಿಯ ಸರ್ಕಾರ ಇತ್ತು ಆ ರೀತಿಯ ಸರ್ಕಾರ ಇರಲ್ಲ. ಆಮೇಲೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಮಿತ್ರ ಪಕ್ಷಗಳ ಮರ್ಜಿಯಲ್ಲಿ ಸರ್ಕಾರಗಳನ್ನು ಈಗ ನಡೆಸೋದು ಕಲಿಯೋದು ಬೇರೆ, ಬಟ್ ಅವರ ಪರ್ಸೋನಾ ಆ ರೀತಿಯದ್ದಲ್ಲ. 2002, 2007, 2012, 2014, 2019 ನರೇಂದ್ರ ಮೋದಿ ಗುಜರಾತ್ ಮತ್ತು ದೇಶದ ರಾಜಕಾರಣದಲ್ಲಿ ಒಂದು ಸುನಾಮಿಯಂತೆ ಅವರು ಸೀಟ್ಗಳನ್ನು ಪಡೆದರು. ಆದರೆ ಮೊದಲ ಬಾರಿಗೆ ನರೇಂದ್ರ ಮೋದಿಯವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಸೆಟ್ಬ್ಯಾಕ್ ಆಗ್ತಾ ಇದೆ. ಈಗ ಕಾಂಗ್ರೆಸ್ನವ್ರು ಹೇಳದಂತೆ ಇಲ್ಲ, ಭಯಂಕರ ಆ್ಯಂಟಿ ಇನ್ಕಂಬನ್ಸಿ ಇತ್ತು ಅಂತಕ್ಕಂಥದ್ದಲ್ಲ. ಕೆಲವು ಮಧ್ಯಪ್ರದೇಶ ಸ್ವೀಪ್ ಆಗಿದೆ, ಕರ್ನಾಟಕ ಜಾಸ್ತಿ ಸೀಟ್ ಪಡೆದಿದೆ, ಗುಜರಾತ್ ಜಾಸ್ತಿ ಸೀಟ್ ಪಡೆದಿದೆ, ಬಟ್ ರಾಜಸ್ಥಾನ, ಉತ್ತರ ಪ್ರದೇಶ, ಹರಿಯಾಣ ಈ ಮೂರು ರಾಜ್ಯಗಳು ಏಟನ್ನು BJPಗೆ ಕೊಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಏಟನ್ನು ಕೊಟ್ಟಿದ್ದಾರೆ, ಮಹಾರಾಷ್ಟ್ರ ಏಟನ್ನು ಕೊಟ್ಟಿದೆ, ಬಿಹಾರ್ ಸರ್ಪ್ರೈಸಿಂಗ್ಲಿ NDA ಒಳ್ಳೆಯ ಫಲಿತಾಂಶವನ್ನು ತಂದು ಬಿಹಾರದಲ್ಲಿ ಕೊಟ್ಟಿದೆ. ಹೀಗಾಗಿ ನನಗನ್ಸುತ್ತೆ JDU ತಕ್ಷಣಕ್ಕೇನು ಹೋಗ್ಬಿಡುತ್ತೆ ಅಂತಕ್ಕಂಥದ್ದಿಲ್ಲ. ಬಟ್ ನಾವು ಆಗಿನಿಂದ ಹೇಳ್ತಾ ಇರೋ ಅಂಶ ಏನು ಅಂತಂದರೆ, ಇಂಡಿಯಾ ಒಕ್ಕೂಟ ನಿತೀಶ್ ಕುಮಾರ್ಗೊಂದು ಆಫರನ್ನು ನೀಡುತ್ತೆ, ನೀಡಲ್ಲ ಅಂತಕ್ಕಂಥದ್ದಿಲ್ಲ. ಈಗ ಉಪ ಪ್ರಧಾನಿ ಹೇಳ್ತಿದ್ದಾರೆ ಪ್ರಧಾನಮಂತ್ರಿ ಆಫರನ್ನೇ ಕೊಡ್ಬೋದು BJPಯನ್ನು ದೂರ ಇಡುವುದಕ್ಕೋಸ್ಕರ. ಬಟ್ ಆ ಆಫರನ್ನು ನಿತೀಶ್ ಕುಮಾರ್ ತೆಗೆದುಕೊಳ್ತಾರೆ, ತೆಗೆದುಕೊಂಡ್ರೂ ಸರ್ಕಾರ ಆಗೋದು ಕಷ್ಟ ಇದೆ. ಯಾಕಂದರೆ ಅವ್ರ ಬಳಿ ಹದಿನೈದು ಸೀಟ್ಗಳಿವೆ. ಸ್ಟಿಲ್ BJP ಕ್ಯಾನ್ ಫಾರ್ಮ್ ದ ಗೌರ್ಮೆಂಟ್ ವಿದೌಟ್ ನಿತೀಶ್ ಕುಮಾರ್. ಆದರೆ ನಿತೀಶ್ ಕುಮಾರ್ಗೊಂದು ಪಲ್ಟು ರಾಮ್ ಅನ್ನುವ ಒಂದು ಸ್ವಭಾವನೂ ಇದೆ, ಅವರ ಪೊಲಿಟಿಕಲ್ ಅನಿವಾರ್ಯತೆಯೂ ಕೂಡ ಇದೆ. ನಾವು INDIA ಒಕ್ಕೂಟದಿಂದ ಇತ್ತೀಚಿನ ದಿನಗಳವರೆಗೂ ಅದನ್ನು ನೋಡಿದ್ರೆ ಈ ಈ ಈ ಈ ಫಲಿತಾಂಶವನ್ನು ನೋಡಿದಾಗ ನೀವು
ನಿತೀಶ್ ಕುಮಾರರ ಪಲ್ಟಿ ಬಿಜೆಪಿಗೆ ಎಷ್ಟು ಮಹತ್ವದ್ದಿತ್ತು ಅಂತ ಗೊತ್ತಾಗುತ್ತೆ. ಒಂದು ವೇಳೆ ನಿತೀಶ್ ಕುಮಾರ್ INDIA ಅಲ್ಲಿ ಇದ್ದಿದ್ರೆ ಬಿಹಾರದ ಸಂಖ್ಯೆಗಳು ಬದಲಾಗ್ತಾ ಇದ್ವು, ನ್ಯಾಷನಲ್ ಟ್ಯಾಲಿ ಇನ್ನಷ್ಟು ಮೇಲೆ ಕೆಳಗಾಗ್ತಾ ಇತ್ತು. ಹೀಗಾಗಿ ನಿತೀಶ್ ಕುಮಾರ್ ಏನ್ ಮಾಡ್ತಾರೆ ಅನ್ನೋದು ರಾಷ್ಟ್ರೀಯ ರಾಜಕಾರಣದ ದೃಷ್ಟಿಯಿಂದ ಕ್ರೂಷಿಯಲ್. ಬಟ್ ಈಗ ಕೆ ಸಿ ತ್ಯಾಗಿ ಈಸ್ ಎ ಒಂದು ರೀತಿ ಅವರು ಕಣ್ಣು ಬಾಯಿ ನಿತೀಶ್ ಕುಮಾರ್ ಅವ್ರದ್ದು. ಕೆ ಸಿ ತ್ಯಾಗಿ ಹೇಳಿದ್ದಾರೆ ನಾವು NDA ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು, ಬಟ್ ಕೆಲ ಕಂಡೀಷನ್ಸ್ಗಳನ್ನು ಹಾಕ್ಬೋದು ಆಂತರಿಕವಾಗಿ. ಮತ್ತು ಇಲ್ಲಿಯವರೆಗೆ BJP ಮಿತ್ರ ಪಕ್ಷಗಳಿಗೆ ಮಿನಿಸ್ಟರ್ ಆಫ್ ಸ್ಟೇಟ್ ಪೊಸಿಷನನ್ನು ಕೊಡ್ತಾ ಇತ್ತು, ಕ್ಯಾಬಿನೆಟ್ ಕೊಡ್ತಾ ಇರಲಿಲ್ಲ, ಮತ್ತು ಯಾವುದೋ ಮಹತ್ವದಲ್ಲದ ಖಾತೆಗಳನ್ನು ಕೊಡ್ತಾ ಇತ್ತು. ಬಟ್ ಈಗ ಹಾಗಾಗಲ್ಲ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಈಸ್ ಆಲ್ವೇಸ್ ಎ ಗುಡ್ ಬಾರ್ಗೇನರ್. ಹಿಂದೆ ಕೂಡ ನಾವು ನೋಡಿದ್ದೀವಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಸಂದರ್ಭದಲ್ಲಿ. ಹೀಗಾಗಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ರಾತ್ರೋರಾತ್ರಿ ಭಾರತದ ರಾಜಕಾರಣದ ಹೊಸ ಕಿಂಗ್ ಮೇಕರ್ಗಳಾಗಿ ಉದಯಿಸ್ತಾ ಇದ್ದಾರೆ. ರೈಟ್, ವಾಪಸ್ ಬರ್ತೀನಿ ಪ್ರಶಾಂತ್, ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ, ಬ್ರೇಕ್ ನಂತರ ಮತ್ತಷ್ಟು ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.